ಈ ಸಂಬಂಧವಾಗಿ ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀಮಾನ್ ಎಚ್ ಡಿ ಕುಮಾರಸ್ವಾಮಿಯವರು 9ನೇ ತಾರೀಕು ಬಾಗಲಕೋಟೆಯಲ್ಲೂ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. 10ನೇ ತಾರೀಕು ಬ್ಯಾಂಗ್ಳೂರಿನಲ್ಲೂ ಕೂಡ ಪ್ರತಿಕ್ರಿಯಿಸಿದ್ದಾರೆ. 13/5/2022 ನಡೆದಂಥ ಜನತಾ ಜಲಧಾರೆ ಸಮಾವೇಶದಲ್ಲೂ ಕೂಡ 3 ಬಾರಿ ಪ್ರಸ್ತಾಪ ಮಾಡಿದ್ದಾರೆ. ಅವರು ನನ್ನ ಹೇಳಿಕೆಯನ್ನೇ ತಿರುಚಿ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದು ದುಡ್ಡಿರೋರಿಗೆ ಈ ಪಕ್ಷದಲ್ಲಿ ಈ ಸಾರಿ ಪದವೀಧರ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು, ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ ಅಂತಕ್ಕಂಥದ್ದು. ನಮ್ಮ ನಾಯಕರು ಕುಮಾರಸ್ವಾಮಿಯವರು ಹೇಳ್ತಾ ಇರೋದು ಜಲತಾ ಜಲಧಾರನಲ್ಲಿ ಯಾರೋ ಮೈಸೂರಿನಲ್ಲಿ ಹೇಳಿದ್ದಾರೆ ನಾವು ಹಣ ತಕ್ಕೊಂಡು ಟಿಕೆಟ್ ಕೊಟ್ಟಿದ್ದೇವೆ ಅಂತ. ನಾವು ಯಾರಿಗೂ ಕೂಡ ಹಣ ತಕ್ಕೊಂಡು ಟಿಕೆಟ್ ಕೊಟ್ಟಿಲ್ಲ. ಅವರು ಕಾಂಗ್ರೆಸ್ ಪಕ್ಷದಿಂದ ಬಂದ ಮೇಲೆ ನಾವು 2 ಸಾರಿ ಟಿಕೆಟ್ ಕೊಟ್ಟಿದ್ದೇವೆ ಅವ್ರಿಗೆ. ಯಾರಿಗೆ ಟಿಕೆಟ್ಗಾಗಿ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಅವರು ತಿಳಿಸ್ಬೇಕು. ಮತ್ತು ನಾವು ಅವ್ರಿಗೆ ಪಕ್ಷದಿಂದ ಅವ್ರ ಚುನಾವಣೆಗೆ ಎಷ್ಟು ಹಣ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಅವರು ನೆನೆಸ್ಕೊಳ್ತಾ ಇಲ್ಲ. ನಮ್ಮ ಪಕ್ಷಕ್ಕೆ ಅವ್ರ ಕೊಡುಗೆ ಏನೂ ಅಲ್ಲ. ನಮ್ಮ ಪಕ್ಷದಿಂದ ತಿಂದು ಉಂಡು ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ನಾಚಿಕೆ ಆಗಬೇಕು ಅವ್ರಿಗೆ. ಇದೆಲ್ಲವನ್ನು ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ತಾಳೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ, ಯೂಟ್ಯೂಬ್ ಚಾನೆಲ್ನಲ್ಲಿ ವರದಿಯಾಗಿದೆ.